ಅಂದರೆ ಶಿಕ್ಷಕರದ ಒಂದು ಪಾತ್ರ ಮುಖ್ಯವಾಗಿದೆ ಇಲ್ಲಿ. ಮತ್ತೆ ಮಕ್ಕಳು ಬಹಳ ಉತ್ಸುಕರಾಗಿದ್ದಾರೆ, ಜೊತೆಗೆ ಶ್ರಮ ಪಟ್ಟರೆ ನಾವೇನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಾಗಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಸ್ಟೈಲ್ ಆಗಿ ಮಾತಾಡ್ತಿದ್ದಾರೆ. ಮಕ್ಕಳ ಒಂದು ಭಾಷಾ ಕೌಶಲ್ಯ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ಒಂದು ಭಾಷೆ ಕಲಿಬೇಕಾದ್ರೆ ಫಸ್ಟ್ ಸ್ಪೋಕನ್ ಆಗಿ ಕಲಿಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಫಸ್ಟ್ ಪವನ್ ಸರು ಆ ಒಂದು ಇದನ್ನ ಮಾಡ್ಕೊಂಡಿದ್ದಾರೆ, ಆ ವಿಧಾನ ಅನುಸರಿಸ್ಕೊಂಡಿದ್ದಾರೆ. ಹಂಗಾಗಿ ಸ್ಪೋಕನ್ ಇಂಗ್ಲಿಷ್ ಫಸ್ಟ್ ಬರಬೇಕು, ಆಮೇಲೆ ಅದ್ರ ಸ್ಕಿಲ್ಸ್ ಬರಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಪ್ರಯೋಗಾತ್ಮಕವಾಗಿ ಯಶಸ್ವಿಯಾಗಿದೆ. ಆ ಒಂದು ಇದರಲ್ಲಿ ಪವನ್ ಸರ್ಗೆ ಅಭಿನಂದನೆಗಳು. ಅವ್ರು ನಮ್ಮೆಲ್ರಿಗೂ ಮಾರ್ಗದರ್ಶನವಾಗಿದ್ದಾರೆ ಅಂತ. ಮತ್ತೆ ಅದನ್ನ ಎಕ್ಸಿಬಿಟ್ ಮಾಡಿದ್ರಲ್ಲ, ಬರೀ ಕಲ್ಸೋದೊಂದೇ ಅಷ್ಟೇ ಅಲ್ಲ, ಅದನ್ನೆಲ್ಲ ಈ ನಮ್ಮ ತಾಲೂಕಲ್ಲಿ ಇರ್ಬೋದು ಅಥವಾ ಜಿಲ್ಲೆಗಳಲ್ಲಿ ಇರ್ಬೋದು, ಈ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇರುವಂತ ಎಲ್ಲಾ ಸರ್ಕಾರಿ ಶಾಲೆಗಳು ನೋಡಕ್ಕೆ ಅನುವು ಮಾಡ್ಕೊಟ್ಟಿದ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ ಯು. ಬಟ್ ಭಾಷೆ ಕಲಿಕೆ ಏನಿದೆ ಅದು ಅವ್ರ ಫ್ಯೂಚರ್ ತನಕ ಅದು ಎಲ್ಲೇ ಯಾವ ಮಟ್ಟಕ್ಕೆ ಹೋದ್ರೂ ಅದು ಅನುಕೂಲಕ್ಕೆ ಬರುತ್ತೆ. ಹಾಗಾಗಿ ಫಸ್ಟ್ ನಾವು ಇದನ್ನ ಕಲ್ತ್ಬೇಕು, ಭಾಷೆ ಕಲಿಸಿ ಆಮೇಲೆ ಪಾಠ ಕಲಿ. ಅದೇ ಇಂಗ್ಲಿಷ್ ಅಂದ್ರೆ ತುಂಬಾ ಕಷ್ಟ ಕಷ್ಟ ಅಂದ್ರೆ ಕೆಲವರಲ್ಲಿ ಇದಿರುತ್ತೆ, ಆದ್ರೆ ಇಲ್ಲಿ ನೋಡಿದ್ರೆ ಇಂಗ್ಲಿಷ್ ಏನ್ ಕಷ್ಟ ಇಲ್ಲ, ಕನ್ನಡ ನಮ್ಮ ಮಾತೃಭಾಷೆ ಹಿಂಗೆ ಮಾತಾಡ್ಬೋದು ಅನ್ನೋದು ಇರುತ್ತೆ. ಏನಂದ್ರೆ ಎಲ್ಲ ಪೋಷಕರಿಗೆ ಈಗ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ, ಕಾನ್ವೆಂಟ್ ಸೇರಿಸುವಂಥದ್ದು ಎಲ್ಲ ಆಯ್ತು. ಇದನ್ನೆಲ್ಲ ಈ ತರ ಮಾಡಿರೋದು ನೋಡಿ ಎಲ್ಲ ಪೋಷಕರು ಗೊತ್ತಾಗ್ಬಿಟ್ರೆ ಮತ್ತೆ ಸರ್ಕಾರಿ ಶಾಲೆಗೆ ಜಾಸ್ತಿ ಮಕ್ಕಳು ಸೇರಿಸ್ತಾರೆ ಅಂತ ಹೇಳ್ಬೋದು. ಅದರಿಂದ ಶ್ರಮ ಇವತ್ತಿನಿಂದನೇ ಪಡಬೇಕು ಅನಿಸ್ತದೆ, ಯಾಕಂದ್ರೆ ಅದು ಜಾಸ್ತಿ ಇನ್ನೂ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಎಲ್ಲ ನೋಡಿದಾಗ ನಾಳೆನೇ ಹೋಗಿ ನಮ್ಮ ಶಾಲೆಯಲ್ಲಿ ನಾವು ಅಡಾಪ್ಟ್ ಮಾಡಬೇಕು.